ರಕ್ಷಿತ್ ಶೆಟ್ಟಿ ಏನೇ ಮಾಡಿದ್ರು ಡಿಫ್ರೆಂಟ್, ಬರೋಬ್ಬರಿ 3 ವರ್ಷದ ನಂತರ ಅಭಿಮಾನಿಗಳ ಮನದಲ್ಲಿ ಹರುಷ ತರ್ತಿದ್ದಾರೆ. ಕೆರೆಕ್ ಪಾರ್ಟಿ ನಂತರ ಶ್ರೀಮನ್ ನಾರಾಯಣನ ಅವತಾರ ತಾಳಿದ್ದ ರಕ್ಷಿತ್ ಆಗಸ್ಟ್ ನಲ್ಲಿ ದರ್ಶನ ಕೊಡ್ತಿದ್ದಾರೆ. ಆದ್ರೆ ಅದಕ್ಕೂ ಮುನ್ನ ಫ್ಯಾನ್ಸ್ಗೆ ಬೊಂಬಾಟ್ ಗಿಫ್ಟ್ ಹೊತ್ತು ಬರ್ತಿದ್ದಾರೆ. ಏನಾ ಸಹಿ ಸುದ್ದಿ ಅಂತೀರಾ? ನೀವೇ ನೋಡಿ. ಕಿರಿಕ್ ಪಾರ್ಟಿ ಬ್ಲಾಕ್ ಬಾಸ್ಟರ್ ಆದ್ರೂ ರಕ್ಷಿತ್ ನಾಪತ್ತೆ. ಶ್ರೀಮನ್ ನಾರಾಯಣನಾಗಿ ಲೇಟ್ ಆದ್ರೂ ಲೇಟೆಸ್ಟ್ ಎಂಟ್ರಿ. ರಕ್ಷಿತ್ ಶೆಟ್ಟಿ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಸಿನಿಮಾದಿಂದ ಕನ್ನಡಿಗರಿಗೆ ಚಿರಪರಿಚಿತರಾದ ಕಲಾವಿದ. ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ವರ್ಸಟೈಲ್ ಆಕ್ಟರ್ ಆಗಿ ಸ್ಯಾಂಡಲ್ವುಡ್ ನ ಕೀರ್ತಿ ಪತಾಕೆಯನ್ನ ಪರಭಾಷೆಯಲ್ಲೂ ನೆಟ್ಟಿದ ಸಿನಿಮೋತ್ಸಾಹಿ. ಹಗಲಿರುಳು ಸಿನಿಮಾಗಾಗಿಯೇ ದುಡಿಯೋ ರಕ್ಷಿತ್ ಕಿರಿಕ್ ಪಾರ್ಟಿ ನಂತರ ಸಿನಿ ಪ್ರಿಯರಿಗೆ ಕೊಂಚ ಬೇಸರ ಉಂಟು ಮಾಡಿದ್ರು. ಹೌದು, ಕಿರಿಕ್ ಪಾರ್ಟಿ ಬ್ಲಾಕ್ ಬಾಸ್ಟರ್ ಹಿಟ್ ಆದ್ರೂ ಸಹ ಅದಾದ ಬಳಿಕ ರಕ್ಷಿತ್ ಶೆಟ್ಟಿಯ ಮತ್ಯಾವ ಸಿನಿಮಾನೂ ರಿಲೀಸ್ ಆಗಲೇ ಇಲ್ಲ. ಆಲ್ಮೋಸ್ಟ್ 3 ವರ್ಷಗಳೇ ಕಳೆಯಿತು. ಆದ್ರೀಗ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ನೋಡುಗರ ಬೇಸರವನ್ನ ಮರೆಮಾಚೋಕೆ ಶ್ರೀಮನ್ ನಾರಾಯಣನಾಗಿ ಬರ್ತಿದ್ದಾರೆ ರಕ್ಷಿತ್. ಹೌದು, KGF ರೀತಿ ಫ್ಯಾನ್ ಇಂಡಿಯನ್ ಸಿನಿಮಾ ಆಗ್ತಿದೆ ರಕ್ಷಿತ್ ರಾವ್ ಪಿರಿಯಾಡಿಕ್ ಡ್ರಾಮಾ. ಅವನೇ ಶ್ರೀಮನ್ ನಾರಾಯಣ. ಜೂನ್ 6ಕ್ಕೆ ರಕ್ಷಿತ್ ಶೆಟ್ಟಿ ಕೊಡ್ತಿರೋ ಬೊಂಬಾಟ್ ಗಿಫ್ಟ್ ಏನು? ಅವನೇ ಶ್ರೀಮನ್ ನಾರಾಯಣ ಟ್ರೈಲರ್ ಲಾಂಚ್ಗೆ ದಿನಗಣನೆ. ಬರ್ತ್ಡೇ ವಿಶೇಷ, ಅಭಿಮಾನಿಗಳಿಗೆ ರಿಚಿ ಸೂಪರ್ ಸುದ್ದಿ. ಎಸ್, ಇದೇ ಜೂನ್ 6ಕ್ಕೆ ರಕ್ಷಿತ್ ಶೆಟ್ಟಿ 35 ವಸಂತಗಳನ್ನ ಪೂರೈಸಿ 36ನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ. ಬರ್ತ್ಡೇ ವಿಶೇಷ ಅಂದು ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅವನೇ ಶ್ರೀಮನ್ ನಾರಾಯಣ ಟ್ರೈಲರ್ ಕೂಡ ಲಾಂಚ್ ಮಾಡ್ತಿದ್ದಾರೆ. ಕನ್ನಡದ ಜೊತೆ ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿಯಲ್ಲಿ ತಯಾರಾಗ್ತಿರೋ ಪಂಚಭಾಷಾ ಸಿನಿಮಾ ಇದಾಗಿದ್ದು KGF ರೀತಿ ವರ್ಲ್ಡ್ ವೈಡ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿದೆ. ಅಂದ ಹಾಗೆ ಅದೇ ಸ್ಪೆಷಲ್ ದಿನ ರಕ್ಷಿತ್ ಶೆಟ್ಟಿ ಮತ್ತೊಂದು ಮಹತ್ತರ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಕಳೆದ 1 ವರ್ಷದಿಂದ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದ ರಕ್ಷಿತ್ ಇದೀಗ ಅಭಿಮಾನಿಗಳ ಹಾಗೂ ಹಿತೈಷಿಗಳ ಒತ್ತಾಸೆಗೆ ಮಣಿದು ಸೋಷಿಯಲ್ ಮೀಡಿಯಾಗೆ ಹಿಂದಿರುಗುತ್ತಿದ್ದಾರೆ. ಶೆಟ್ಟಿಯನ್ನ ಮಿಸ್ ಮಾಡ್ಕೊಳ್ತಿದ್ದ ಸಿನಿ ಪ್ರಿಯರು ಹಾಗೂ ಅಭಿಮಾನಿರುಂದ ಈ ಮೂಲಕ ಮತ್ತೆ ಅವರನ್ನ ಮಾತನಾಡಿಸೋಕೆ ಅವಕಾಶ ಪಡೆಯುವಂತಾಗಿದೆ. ರಶ್ಮಿಕಾ ಜೊತೆಗಿನ ಬ್ರೇಕಪ್ ನಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ರಕ್ಷಿತ್ ಶೆಟ್ಟಿ ಅದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರ ನೇರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಗಾಯದ ಮೇಲೆ ಗಾಯಗೊಂಡವರಂತಾಗಿದ್ರು. ಯಾರದು ತಂಟೆ ತಕರಾರೆ ಬೇಡ ಅಂತ್ಲೆ ನೆಮ್ಮದಿಗಾಗಿ ಸಾಮಾಜಿಕ ಜಾಲತಾಣಗಳಿಂದ ದೂರ ಉಳಿದಿದ್ರು ರಕ್ಷಿತ್. ಇದೀಗ ಪುಷ್ಕರ್ ಹಾಗೂ ಸಚಿನ್ ಜೊತೆಗೂಡಿ ಅವನೇ ಶ್ರೀಮನ್ ನಾರಾಯಣ ಮಾಡಿ ಮುಗಿಸಿದ್ದಾರೆ. Charlie 777 ಅನ್ನು ಮತ್ತೊಂದು ಸಿನಿಮಾದಲ್ಲೂ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಇನ್ಮೇಲೆ ರಕ್ಷಿತ್ ಹೊಸ ಇನ್ನಿಂಗ್ಸ್ ಹೊಸದಾಗಿ ಇರಲಿದೆ. ಬೃಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.